ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರ್ಗೂ ಹೆಂಗದಿ ಅದಿರೇನ ಇವತ್ ಸಂಡೇ ಐತಿ ಸಂಡೆ ಅಂದ್ರೆ ನಿಮಗ್ ಗೊತ್ತೈತಿ ಬಾಕಿ ವೀಕ್ ಡೇ ಚಲೋ ಬತ್ರ ಸಂಡೇ ಬ್ಯಾಡ ಅನ್ನುವಷ್ಟ ಸಂಡೇ ಬಿಜಿ ಇರ್ತೈತಿ ಇರ್ತೈತಿ ಯಾಕಂದ್ರ ಮಕ್ಳು ಮನೆಯಾಗಿರ್ತಾರು ಫ್ಯಾಮಿಲಿ ಮೆಂಬರ್ಸ್ನು ಮನೆಯಾಗಿರ್ತಾರ ಎಲ್ಲಾರ್ಗೇ ಸೂಟಿ ಇರ್ತೈತಿ ಬರೇ ಜಾಸ್ತಿ ಟೈಮ್ ನಮ್ದು ಅಡಿಗೆ ಮನ್ಯಾಗ ಹೋಗ್ತೈತಿ ಬಿಕಾಸ್ ಎಲ್ಲಾರ್ಗೆ ಏನಾರ ಏನಾರು ಮಾಡ್ಕೊಡುದು ಮನಿ ಕ್ಲೀನಿಂಗ್ ಆಗಲಿ ಈ ರೀತಿ ಕೆಲಸ ಆಗ್ತೈತಿ ಸೊ ನಂದು ಮುಂಚೆಯಿಂದ ಅದ ಎಲ್ಲಾ ಗಡ್ಬಡಿ ನಡೆದಿತ್ತು ಈಗ ಆಲ್ಮೋಸ್ಟ್ ಐ ಥಿಂಕ್ ಸೊ ಹನ್ನೊಂದು ಗಂಟೆ ಆಗೈತಿ ಹನ್ನೊಂದು ಹನ್ನೊಂದುವರೆ ಆಗೈತಿ ನಂದು ಎಲ್ಲ ಕೆಲಸ ಮುಗಿಸಿ ಫ್ರೆಶ್ ಆಗಿ ಪೂಜೆದು ಮುಗಿಸ್ಕೊಂಡು ಈಗ ಮ್ಯಾಲೆ ಬಂದೀನಿ ಸೊ ಇದೇನು ನೋಡಾಕತ್ತೀರಲ್ಲ ಇದು ಏನು ಹಚ್ಕೊಂಡಿರಿ ಅಂತ ನೀವು ಕೇಳ್ಬಹುದು ಸೊ ಇಬ್ಬತ್ತಿ ಹಚ್ಕೊಂಡಿನಿ ನಮ್ಮ ಕಡೆ ಪೂಜೆ ಆದ್ಮೇಲೆ ಊಟ ಮಾಡೋ ಮುಂದೆ ಅದು ಎಲ್ಲ ನಾವು ಇಬ್ಬತ್ತಿ ಹಚ್ಕೋತೀವಿ ಸೊ ಇದು ನೋ ಮೇಕಪ್ ಮುಖ ನೋಡಿನ ಗೊತ್ತ ಮುಖ ನೋಡಿದ ಮೇಲೆನ ನಿಮಗೆ ಗೊತ್ತಾಗಿರ್ಬೋದು ಜಸ್ಟ್ ಸ್ಕಿನ್ ಕೇರ್ ರುಟೀನಷ್ಟು ಮಾಡೀನಿ ಕೂತೀನಿ ಆ ಶೂಟ್ ಇರ್ಲಿಲ್ಲ ಅಥವಾ ನಾ ಎಲ್ಲಿ ಹೊರಗೆ ಹೋಗೋಕ್ಕಿಲ್ಲ ಅಂದ್ರೆ ನಾ ಯಾವುದೂ ಮೇಕಪ್ ಅಪ್ಲೈ ಮಾಡೋಂಗಿಲ್ಲ ಮನೆಯಾಗಿದ್ರೆ ಸ್ಕಿನ್ ಕೇರ್ ರುಟೀನ್ ಅಷ್ಟು ಮಾಡ್ಕೋತೀನಿ ಹಂಗೆ ಬಿಟ್ಬಿಡ್ತೀನಿ ಲಿಪ್ಸ್ಟಿಕ್ನು ನೋಡ್ರಿ ಏನೂ ಹಚ್ಕೊಂಡಿಲ್ಲ ಲಿಪ್ ಬಾಮ್ ಅಷ್ಟು ಹಚ್ಕೊಂಡಿರ್ತೀನಿ ಮನೆಯಾಗಿರ್ತಾಗ ಯಾಕಂದ್ರೆ ಈಗ ಭಾಳ ಅಂದ್ರೆ ಭಾಳ ಥಂಡ್ ಬಿಟ್ಟೈತಿ ಫುಲ್ ಡ್ರೈ ಆಗತ್ತ ಸ್ಕಿನ್ ಎಲ್ಲ ಸೊ ಹಿಂಗಾಗಿ ಅದನ್ನಷ್ಟು ಮಾಡ್ತೀನಿ ಕಿವ್ಯಾನು ಹಾಕೊಂಡಿಲ್ಲ ಯಾಕೆ ಕಿವ್ಯಾನೂ ಹಾಕೊಂಡಿಲ್ಲ ಅಂದ್ರೆ ಕಿವಿ ಒಂದ್ ಸ್ವಲ್ಪ ನೋ ಆಗೈತಿ ಒಂದು ಒಂದ್ ಆಕ್ಚುಲಿ ಬೈ ಡಿಫಾಲ್ಟ್ ನನಗೆ ಏನು ಪ್ರಾಬ್ಲಮ್ ಐತೆ ಅಂದ್ರೆ ನಂಗೆ ಬರೀ ಬಂಗಾರದ ಕಿವ್ಯಾನು ಅಷ್ಟೇ ನಡಿತಾವು ಅಂದ್ರೆ ಒಬ್ಬೊಬ್ರಿಗೆ ಇರ್ತೈತಲ್ಲ ಅದಷ್ಟು ನನಗೆ ಕರೆಕ್ಟ್ ಆಗ್ತೈತಿ ಅದರ್ವೈಸ್ ನಾ ಏನು ಇವ್ ನಕ್ಲಿ ಅಥವಾ ಹಿಂಗೇನಾರ ಹಾಕೋತಿನಲ್ಲ ಅದು ಎರಡು ದಿನದ ಹೆಚ್ಚು ಹೆಚ್ ಹಾಕೊಂಡಂದ್ರೆ ನಂಗೆ ಸ್ವಲ್ಪ ಕಿವಿ ನೋವು ಆಗ್ತೈತಿ ಗೊತ್ತಿಲ್ಲ ಸಣ್ಣ ಹಂಗೈತಿ ಸೊ ನಮ್ಮ ಮಮ್ಮಿ ಏನು ಮಾಡಿದ್ಲಂದ್ರೆ ಅಂದ್ರ ಮುಂಚೆ ನಂಗೆ ಇಯರಿಂಗ್ಸ್ ಎಷ್ಟ್ ಹುಚ್ಚೈತ್ ನಿಮಗೆ ಗೊತ್ತೈತಿ ಸೊ ಸ್ಟೈಲಿಶು ಕಾಣಬೇಕು ಈ ರೀತಿ ಬಟ್ ಬಂಗಾರದು ಇರಬೇಕು ಈ ರೀತಿ ಸ್ಟೋನ್ ಕಿವ್ಯಾನು ಮಾಡಿಸಿದ್ಲು ಆ ಸ್ಟೋನ್ದು ಕಿವ್ಯಾನು ಬಹಳ ಸಣ್ಣ ಅದಾವ ಅಂದ್ರೆ ಬಿಕಾಸ್ ಆಫ್ ಬ್ಯಾ ಬಿಫೋರ್ ಮ್ಯಾರೇಜ್ ನಂಗೆ ಕರೆಕ್ಟ್ ಸೂಟ್ ಆಗ್ತಿತ್ತು ಬಿಕಾಸ್ ನನಗೆ ಸಣ್ಣ ಇಯರಿಂಗ್ಸ್ ಅನ್ನ ಸೇರ್ತಾವ ನಿಮಗೆಲ್ಲ ನಾನು ಡೈಲಿ ಬ್ಲಾಗ್ಸ್ ನೋಡಾಕತ್ತಿದ್ರೆ ನಿಮಗ್ ಗೊತ್ತಿರಬಹುದು ನಾನು ಜಾಸ್ತಿ ಹ್ಯಾಂಗಿಂಗ್ ಅಥವಾ ಜಾಸ್ತಿ ದೊಡ್ಡ ದೊಡ್ಡ ಕಿವ್ಯಾ ಹಾಕೊಳಂಗಿಲ್ಲ ಜಾಸ್ತಿ ನಾನು ಸಣ್ಣ ಇಷ್ಟ ಟಾಪ್ಸ್ನ ಇರ್ತಾವೆ ಸೊ ಅದೇ ರೀತಿ ನಮ್ಮ ಮಮ್ಮಿ ಮಗಳದ್ದು ಇಚ್ಛಾ ಪೂರ್ತಿ ಆಗಲಿ ಮತ್ತು ಅಕ್ಕಿದು ಇಚ್ಛಾ ಪೂರ್ತಿ ಆಗಲಿ ಅಂತ ಬಂಗಾರದನ ಸ್ಟೈಲಿಶ್ ಕಿವ್ಯಾನು ಮಾಡಿದ್ಲು ಈಗ ನಾ ಏನು ಮಾಡೇನಂದ್ರ ಅವ್ನ ತೆಗೆದಿಟ್ಟೇನಿ ಫ್ಯೂಚರ್ ಒಳಗೆ ಸನ್ವಿಗೆ ಅವನ್ನ ಹಾಕಬೇಕು ಅಂತ ನನ್ನ ವಿಚಾರ ಐತಿ ಬಿಕಾಸ್ ಅವ್ ಕೊಡಕ್ಕೆ ಹೋದ್ರು ಸ್ಟೋನ್ದು ಜನರಲಿ ಗೋಲ್ಡ್ ಒಳಗೆ ಸ್ಟೋನ್ ಇತ್ತಂದ್ರ ಅದ್ರದ್ದು ಅಷ್ಟವ್ರ ವ್ಯಾಲ್ಯೂಷನ್ ಹಿಡಿಯಂಗಿಲ್ಲ ಕನ್ಸಿಡರ್ ಮಾಡಂಗಿಲ್ಲ ಮತ್ತು ಭಾಳ ಸ್ಟೈಲಿಶ್ ಅದಾವ ಅಂದ್ರೆ ಈಗೋ ಹಾಕೊಂಡ್ರು ಸ್ಟೈಲಿಶ್ ಅನ್ನ ಕಾಣಿಸ್ತಾವು ಹಿಂಗಾಗಿ ಸಾನ್ವಿಗಿಕ್ ಸದ್ಯ ಫಿಕ್ಸ್ ಕಿವ್ ಅದಾವು ಸೊ ತಗದ್ಮೇಲೆ ಹಾಕಿದ ಕಿವಿ ತುತ್ತಿ ಕರೆಕ್ಟ್ ಆದ್ಮೇಲೆ ಅಕ್ಕಿ ಅವನ್ನ ಹಾಕ್ಬೇಕು ಅಂತ ತಗದಿಟ್ಟಿ ನೋಡುನು ಆವಾಗಕ್ಕೆ ಹೆಂಗೆ ಅನಸ್ತ ಹಂಗೆ ಈಗಂತೂ ಸದ್ಯ ಫ್ಯೂಚರ್ ಪ್ಲಾನ್ ತೆಗೆದಿಟ್ಟಿನಿ ಸೊ ಎರಡು ದಿನ ಆಯ್ತು ಇವು ಕಿವ್ಯಾನು ಹಾಕೊಂಡಿತಿ ಇವು ಸ್ಟೋನ್ದು ಭಾಳ ಅಂದ್ರೆ ಭಾಳ ಮಸ್ತ್ ಅದ್ ಕಿವ್ಯಾನು ಬಹಳ ಚಂದ್ ಕಾಣಿಸ್ತಾವ್ ಆ್ಯಕ್ಚುಲಿ ನಾ ಇವು ಯಾವಾಗ ಯಾವಾಗ ಹಾಕೋತಿನಲ್ಲ ಇವು ಕಿವ್ಯಾನು ಎಲ್ಲಿಂದ ತಂದಿರಿ ಅಂತ ಎಲ್ಲಾರು ಕೇಳ್ತಾರು ಬಟ್ ಇದ್ರ ಪ್ರಾಬ್ಲಮ್ ಅಂದ್ರೆ ಇವು ಹಾಕೊಳಕ್ಕೆ ಎಷ್ಟು ಕ್ಯೂಟ್ ಕಾಣಿಸ್ತಾವಲ್ಲ ಅಷ್ಟು ನಂಗೆ ಇಮಿಡಿಯೇಟ್ಲಿ ಒಂದ್ ದಿನಕ್ಕನ ಕಿವಿ ನೋವು ಆಗ್ಬಿಡ್ತೈತಿ ನಾ ರಾತ್ರಿ ಕಂಪಲ್ಸರಿ ಕಿವ್ಯಾನು ತಗದ ಮಕ್ಕೋತಿನಿ ಸೊ ರಾತ್ರಿ ತೆಗ್ದಿದ್ನಿ ಹಿಂಗಾಗಿ ಮುಂಜಾನೆ ಎಲ್ಲ ಮಾರ್ನಿಂಗ್ ರುಟೀನ್ ಮಾಡ್ಕೋತ ಏನ್ ನೆನ್ಪ ಉಳಿಲಿಲ್ಲ ಕಿವ್ಯಾನು ಹಾಕೋಬೇಕು ಅಂತ ಸೊ ಹಂಗ ಉಳ್ದೈತಿ ಈಗ ಮಾಡತ್ತೀನಿ ಅಂದ್ರ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ರಿಸೊಲ್ಯೂಷನ್ ನೀವು ನೋಡಿದ್ರೆ ಅವಾಗ ನಾವು ನಿಮಗೆ ಡೈರಿ ತೋರಿಸಿದ್ವಿ ನಿಮಗೆ ನೆನಪಿರಬಹುದು ಆ ವ್ಲಾಗ್ ನೀವು ನೋಡಿದ್ರಂದ್ರೆ ಇದ್ರೊಳಗೆಲ್ಲ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಒಳಗೆ ನಮಗೆ ಏನು ಗೋಲ್ಸ್ ಅದಾವ ಏನು ರಿಸೋಲ್ಯೂಷನ್ಸ್ ಅದಾವ ನಾವೇನು ಮಾಡಬೇಕು ಅಂತೆಲ್ಲ ಪ್ಲಾನಿಂಗ್ ಮಾಡಿಟ್ಟಿವಿ ಸೊ ಈಗೇನು ಮಾಡತ್ತಿದ್ನಂದ್ರೆ ಮಂತ್ ಟು ಮಂತ್ ನಮ್ದೇನು ವ್ಲಾಗ್ಸ್ ವಿಡಿಯೋಸ್ ಅಥವಾ ಲೇಡೀಸ್ ಕ್ಲಬ್ ವಿಡಿಯೋಸ್ ಅದು ಎಲ್ಲ ಹೋಗ್ತಾವಲ್ಲ ಸೊ ಅದ್ರದ್ದೊಂದು ಪ್ಲಾನಿಂಗ್ ಆಗಲಿ ಅಥವಾ ನಾ ಯಾವ ದಿನ ಯಾವ ವೀಡಿಯೋ ಅಪ್ಲೋಡ್ ಮಾಡಿದ್ನಿ ಅಥವಾ ನಿಮ್ಮ ಏನೇನು ಕಮೆಂಟ್ಸ್ ಬರ್ತಿರ್ತಾವ ಅಕ್ಕ ಇದನ್ನು ಹೇಳ್ರಿ ಅದನ್ನ ಹೇಳ್ರಿ ಅದನ್ನ ಈ ಒಳಗೆ ಮೆನ್ಷನ್ ಮಾಡ್ಕೊಂಡಿರ್ತೀವಿ ಮರಿಬಾರ್ದು ಅಂತ ಜನವರಿ ನಾ ರೆಗ್ಯುಲರ್ಲಿ ವಿಡಿಯೋಸ್ ಎಲ್ಲ ಶೇರ್ ಮಾಡೀನಿ ಬಟ್ ಆಫ್ಟರ್ ದಟ್ ನಾ ಫುಲ್ ಅಂದ್ರೆ ಫುಲ್ ಗಾಯಬ್ ಆಗಿದ್ನಿ ಯಾಕೋ ಏನೋ ಗೊತ್ತಿಲ್ಲ ಆಕ್ಚುಲಿ ನಂಗೆ ಸ್ಟಾರ್ಟಿಂಗ್ ಒಳಗೆ ಆರಾಮ್ ತಪ್ಪಿತ್ತು ಹಿಂಗಾಗಿ ನಾ ಬ್ಲಾಗ್ಸ್ ಹಾಕಕತ್ತಿರಲಿಲ್ಲ ಬಟ್ ಆಮೇಲೆ ಆಮೇಲೂ ಆರಾಮ್ ಆದ್ಮೇಲೆ ನಂಗೊಂದು ನಾಲ್ಕೈದು ದಿನ ಮನಸ್ಸನ್ನ ಇರಲಿಲ್ಲ ಯಾಕೋ ಬ್ಯಾಡ್ ಬ್ಯಾಡ್ ಅನ್ಸಾಗತ್ತಿತ್ತು ಹಿಂಗಾಗಿ ಫುಲ್ ಅಂದ್ರೆ ಫುಲ್ ಇನ್ ಕನ್ಸಿಸ್ಟೆನ್ಸಿ ಮೆಸೇಜ್ ಮಾಡತ್ತಿದ್ರಿ ಕಮೆಂಟ್ ಮಾಡತ್ತಿದ್ರಿ ಎಲ್ಲಿ ಹೋದ್ರಿ ಅಕ್ಕ ಎಲ್ಲಿ ಹೋದ್ರಿ ಅಕ್ಕ ಅಂತ ಬಟ್ ಈ ತಿಂಗಳೊಳಗೆ ಫೆಬ್ರವರಿ ತಿಂಗಳೊಳಗೆ ಆ ರೀತಿ ಆಗಬಾರ್ದು ಫುಲ್ ಎನರ್ಜೆಟಿಕ್ಲಿ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಯೂಸ್ಫುಲ್ ಕಂಟೆಂಟ್ ಆಗಲಿ ನಾನು ಡೈಲಿ ವ್ಲಾಗ್ಸ್ ಆಗಲಿ ಲೇಡೀಸ್ ಕ್ಲಬ್ ವೀಡಿಯೋಸ್ ಆಗಲಿ ಮತ್ತು ಮಿಸ್ಟರ್ ಅಂಡ್ ಮಿಸಸ್ ವಿನಯ್ ಫುಡ್ ಅಂಡ್ ಟ್ರಾವೆಲ್ ವೀಡಿಯೋಸ್ ಆಗಲಿ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಡೈರಿ ತೊಗೊಂಡ್ ಕೂತೀನಿ ಬಿಕಾಸ್ ಇವತ್ತು ಸೆಕೆಂಡ್ ಐತಿ ತಾರೀಕು ನಿನ್ನೆ ಫಸ್ಟ್ ಡೇ ಇತ್ತು ನಿನ್ನೆ ನಂಗೆ ಒಂದು ಸ್ವಲ್ಪ ಟೈಮ್ ಸಿಗ್ಲಿಲ್ಲ ಬಿಕಾಸ್ ಒಂದು ಸ್ವಲ್ಪ ಮಾರ್ಕೆಟ್ ಕದು ಸೊ ಅಟ್ ಲೀಸ್ಟ್ ಸ್ಟಾರ್ಟ್ ದ ಮಂತ್ ನಾವು ಏನಾದರೆ ಪ್ಲಾನಿಂಗ್ ಮಾಡಿಡಬೇಕು ಅಂದ್ರೆ ಅಟ್ ಲೀಸ್ಟ್ ಹಂಡ್ರೆಡ್ ಪರ್ಸೆಂಟ್ ಕಂಪ್ಲೀಟ್ ಆಗಲಿಲ್ಲ ಆದ್ರೆ ಏಯ್ಟಿ ಪರ್ಸೆಂಟ್ ಕಂಪ್ಲೀಟ್ ಆಗ್ತೈತಿ ಅನ್ನೋ ಉದ್ದೇಶಲೇ ಡೈರಿ ತೊಗೊಂಡ್ ಕೂತೀನಿ ಈಗ ನನ್ನ ಹಸ್ಬೆಂಡ್ ನಾಷ್ಟ ಮಾಡಿ ಮ್ಯಾಲೆ ಬರ್ತಾರನ ಬಂದಾರ ಆಕ್ಚುಲಿ ಹೊರಗೆ ಹತ್ತಾರ ಒಂದ್ ಸ್ವಲ್ಪ ಕೆಲಸ ಮಾಡಗತ್ತಾರು ಸೊ ಇಬ್ಬರು ಕೂತು ಏನೇನು ಮಾಡಬೇಕು ಅನ್ನೋದು ಒಂದು ಸ್ವಲ್ಪ್ ಡಿಸ್ಕಸ್ ಮಾಡ್ತೀವಿ ಸೊ ನೋಡುನು ಏನೇನು ಆಗ್ತೈತಿ ಇವತ್ತಂತೂ ಸಂಡೇ ಐತಿ ಅಂತ ಪರಿ ಏನು ಭಾಳ ದೊಡ್ಡ ಏನೂ ರುಟೀನ್ ಏನಿಲ್ಲ ಬಟ್ ಸ್ಟಿಲ್ ನಾನು ಸಂಡೇ ಹೆಂಗೆ ಹೋಗ್ತೈತಿ ಅದು ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ವ್ಲಾಗರೇ ಸ್ಟಾರ್ಟ್ ಮಾಡೀನಿ ಸೊ ನೋಡುನು ಏನೇನೋ ಆಗ್ತೈತಿ ಈಗ ರೆಡಿಯಾಗಿ ನನ್ನ ಹಸ್ಬೆಂಡ್ ಜೊತೆ ನಾನು ಸ್ವಲ್ಪ ಹೊರಗೆ ಹೊಂಟೀನಿ ಎಲ್ಲಿ ಹೊಂಟೀನಿ ಅದು ಈಗನ ಹೇಳಂಗಿಲ್ಲ ಬಿಕಾಸ್ ಅದು ಒಂದು ಸರ್ಪ್ರೈಸ್ ಐತಿ ನಮಗೂ ಇಷ್ಟು ಜಲ್ದಿ ಅದು ಕಂಪ್ಲೀಟ್ ಆಗ್ತೈತೆ ಅಂತ ಅನ್ಸಿರ್ಲಿಲ್ಲ ಬ್ಲಾಗ್ಸ್ ರೆಗ್ಯುಲರ್ಲಿ ನೋಡ್ಕೊತೇರಿ ನಿಮಗೆ ಸರ್ಪ್ರೈಸ್ ಏನೈತಿ ಗೊತ್ತಾಗ್ತೈತಿ ಜಸ್ಟ್ ಲೈವ್ ಸೆಷನ್ ಮುಗಿಸಿದ್ನಿ ನೀವು ಲೈವ್ ಬಂದಿದ್ರೆ ನಿಮಗ್ ಗೊತ್ತಿರಬಹುದು ಸೊ ಇನ್ನು ಅಲ್ಲೇ ಕೂತೀನಿ ಏನ್ ಮಾಡಾಕತ್ತಿನಿ ಅಂದ್ರ ನೆಲ್ಪೆಂಟ್ ಹಚ್ಕೊಳಕತ್ತೀನಿ ಬಿಕಾಸ್ ಭಾಳ ದಿನ ಅದು ಹಳೆ ನೆಲ್ಪಂಟ್ ಹಂಗೆ ಒಂದು ಇಟ್ಟು 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 ಇಟ್ಟಿಟ್ಟಿಟ್ಟು ಉಳ್ದಿತ್ತು ಅದನ್ನ ಹಂಗೆ ಬಿಟ್ಬಿಟ್ಟೀನಿ ಹಚ್ಚ ಹಚ್ಕೋಬೇಕು ಹಚ್ಕೋಬೇಕು ಅನ್ಕೋತ ಹಚ್ಕೊಳ್ದೆ ಆಗಲ್ತಾಗಿತ್ತು ಸೊ ಇವತ್ತು ಸ್ಟ್ರಿಕ್ಲಿ ಕೂತೀನಿ ನೆಲ್ಪಂಟ್ ಹಚ್ಕೋನ ಬೇಕು ಅಂತ ಬಿಕಾಸ್ ಒಂದರೆ ನೇಲ್ಸೆಲ್ಲ ಕ್ಲೀನ್ ಇಡಬೇಕು ಅಥವಾ ಒಂದರೆ ನೆಲ್ಪಂಟ್ ಪೂರ್ತಿ ಹಚ್ಕೋಬೇಕು ನನ್ನ ಥರ ಹರ್ಚಿಕ್ ಹರ್ಚಿಕ್ ಹಚ್ಕೊಂಡ್ರೆ ಭಾಳ ಸೈ ಕಾಣ್ತೀನಿ ಸೊ ನಂಗೆ ಗೊತ್ತಿದ್ರೂ ಲೇಸಿನೆಸ್ ಮಾಡ್ತೀನಿ ನಾನು ಸೊ ಈಗ ಗ್ರೀನ್ ಕಲರ್ ಹಚ್ಕೊಳಗತ್ತೀನಿ ಐ ಡೋಂಟ್ ನೋ ನನಗೆ ಈ ಕಲರ್ ಸೂಟ್ ಆಗ್ತೈತಿ ಇಲ್ಲೋ ಬಟ್ ಸ್ಟಿಲ್ ಹೊಸ ಹೊಸ ಟ್ರೈ ಮಾಡ್ರೋಣ ನಮಗೆ ಗೊತ್ತಾಯ್ತ ಗೊತ್ತಾಗ್ತೈತಿ ಯಾವ್ದು ನಮಗೆ ಸೂಟ್ ಆಗ್ತೈತಿ ಯಾವ್ದು ಸೂಟ್ ಆಗಂಗಿಲ್ಲ ಸೊ ಟ್ರೈ ಮಾಡಿ ನೋಡತ್ತೀನಿ ನೋಡೋಣ ಹೆಂಗೆ ಕಾಣಿಸ್ತೈತಿ ಮತ್ತು ಇನ್ಸ್ಟಾಗ್ರಾಮ್ಗೆ ಒಂದು ಪೋಲ್ ಕ್ರಿಯೇಟ್ ಮಾಡೀನಿ ಆಸ್ಕ್ ಮೀ ಕ್ವಶನ್ಸ್ ಅಂತ ಸೊ ಈ ರೀತಿ ಇನ್ಸ್ಟಾಗ್ರಾಮಾಗ ಭಾಳಷ್ಟು ಅಪ್ಡೇಟ್ಸ್ನ ಬಿಡ್ತಿರ್ತೀನಿ ಸೊ ಇನ್ಸ್ಟಾಗ್ರಾಮ್ಗೆ ನೀವು ಫಾಲೋ ಮಾಡೋಕತಿಲ್ಲಾಗಿದ್ರೆ ಫಾಲೋ ಮಾಡ್ರಿ ಸೂಟ್ ಅನ್ಸ ಆಗಂಗಿಲ್ಲ ಅಂತ ಅನ್ಸಾಕತ್ತಿತ್ತು ಬಟ್ ಸೂಟ್ ಆಗಾಕತ್ತೈತಿ ಗ್ರೀನ್ ಕಲರ್ ಎಸ್ ಗ್ರೀನ್ ಕಲರ್ ಐತಿದ ಮತ್ತು ನಂಗೆ ಆ್ಯಕ್ಚುಲಿ ಡಾರ್ಕ್ ಎಷ್ಟು ಆಗ್ತೈತಲ್ಲ ಅಷ್ಟು ಹೆಚ್ಚು ಸೇರ್ತೈತಿ ಹಿಂಗಾಗಿ ನಾನು ಡಬಲ್ ಡಬಲ್ ಕೋಟಿಂಗ್ ಕೊಟ್ಟಿನಿ ಸೊ ನಿಮಗೆ ಬ್ಯಾಡಾಗಿದ್ರೆ ನೀವು ತೆಳ್ಳಕ್ಕೆ ಕೋಟಿಂಗ್ನು ಕೊಡ್ಬೋದು ಈ ಕೈಗೆ ಹಚ್ಕೊಳಕ್ಕೆ ಈಸಿ ಆಗ್ತೈತಿ ಈ ಕೈಗೆ ಮುಂದೆ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗ್ತೈತಿ ನನ್ನ ಹಸ್ಬೆಂಡ್ ಈಗ ಜಸ್ಟ್ ಡಿಸ್ಕಸ್ ಮಾಡಕತ್ತಿದ್ವಿ ಭಾಳ ದಿನ ಆಯ್ತು ಎಲ್ಲರೂ ಫ್ಯಾಮಿಲಿ ಕೊಡಿ ಯಾವುದೂ ಫಿಲ್ಮ್ ನೋಡಾಕನು ಹೋಗಿಲ್ಲ ಅಂತ ನಿನ್ನೆ ಒಂದು ಮಲ್ಗುಡಿ ಡೇಸ್ ಫಿಲ್ಮ್ದು ಒಂದು ಟ್ರೇಲರ್ ರಿಲೀಸ್ ಆಗೈತಿ ಟ್ರೇಲರ್ ನೋಡ್ರೆ ಎಲ್ಲ ಫ್ಯಾಮಿಲಿ ಕೂಡನ ಫಿಲ್ಮ್ ನೋಡ್ಬೋದು ಅಂತ ಅನ್ಸಾಕತ್ತೈತಿ ವಿಜಯ್ ರಾಘವೇಂದ್ರ ಅವರು ಮೇನ್ ರೋಲ್ ಒಳಗೆ ಅದಾರ ಆ ಫಿಲ್ಮ್ ಒಳಗೆ ಮತ್ತು ಭಾಳ ಚಲೋ ಆ್ಯಕ್ಟಿಂಗ್ ಟ್ರೇಲರರೇ ನೋಡಿ ಅನ್ಸಾಕತ್ತೈತಿ ಸೊ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಹೋಗೋಣ ಒಂದು ಪ್ಲಾನ್ ಹಾಕಾಕತ್ತೀವಿ ಸೊ ನೀವು ನೋಡಿರೇನ ಮಲ್ಗುಡಿ ಡೇಸ್ ಟ್ರೇಲರ್ ನೋಡಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ನೀವು ಎಲ್ಲ ಫ್ಯಾಮಿಲಿ ಮೆಂಬರ್ಸ್ ಕೂಡಿ ಹಿಂಗೆ ಹೋಗ್ತಿರ ಫಿಲ್ಮ್ಲ ಲಾಸ್ಟ್ ಫಿಲ್ಮ್ ನೀವೆಲ್ಲರೂ ಕೂಡಿ ಯಾವ್ದು ನೋಡಿದ್ರಿ ಅದನ್ನು ಕಮೆಂಟ್ ಮಾಡಿ ಹೇಳ್ರಿ ಹಂಗಿಂಗ್ ಹೇಳದ್ದು ಸ್ಟೋರಿ ಯಾವಾಗ ನೀ ರಾತ್ರಿ ಮುಕ್ಕೋತಿರ್ತಿಲ್ಲ ಅವಾಗ ಹೇಳ್ತೀನಿ ನಾನು ಈಗ ಹೆಂಗ ಈಗ ಟೈಗರ್ ಸ್ಟೋರಿ ಅಂದ್ರೆ ಟೈಗರ್ ಇದನ್ ಮಾಡ್ತೈತೆ ನೋಡಿ ಟೈಗರ್ ಟೈಗರ್ ಸ್ಟೋರಿ ಬೇಕು ನಿಂಗ ಸಾನು ಟೈಗರ್ ಸ್ಟೋರಿ ಬೇಕತ್ತ ಸಾನು ಏನು ಮಾಡಿ ಬಂದಿ ದೇವ್ರ ಮುಂದೆ ದೀಪ ಹಚ್ಚಿ ಬಂದಿ ಗಂಟೆ ಬೆಳಗ್ ಬಂದಿ ಹಾಯ್ ಟೈಗರ್ ಹಾಯ್ ಮಾಡಕತ್ತಿ ಮಾಡಕ್ಕೆ ಆತಿ ಎಲ್ಲರಿಗೂ ಟೈಗರ್ ಕಡೆಯಿಂದ ಹಾಯ್ ಟೈಗರ್ ಭಾಷೆ ಇರ್ತೈತಿ ಮಧ್ಯಾಹ್ನ ಕರ್ಕೊಂಡ ಮಕ್ಕೊಂಡಿದ್ಲು ಅದ್ರ ಹೊಟ್ಟೆಗೆ ಏನು ಇಲ್ಲತ್ತ ಅದಕ್ಕೆಲ್ಲಾ ಹ್ಮ್ ಈಗ ಸಂಜೆಕ್ ಚಾ ಕುಡಿಸ್ಲಿಲ್ಲ ಅದಕ್ಕ

ಯಾಕ ಸಮಮತ್ಯ ಕೇಳಂಗಿಲ್ಲ ನೀ ಸಾನನ್ ಮಾತ್ ಕೇಳಬೇಕು ಸಾನು ನ ನಿಂದ ವ್ಯವಸ್ಥೆ ಮಾಡುತ್ತಾಳೆ ಇದೆಲ್ಲ ಮತ್ತೆ ಸಾನನ್ ಮಾತ್ ಕೇಳಬೇಕು ಸಾನು ಮಮ್ಮಿ ಇದ್ದಂಗ ನಾನು ಮಮ್ಮಿ ಇದ್ದೀನಿ ನನ್ನ ಮಾತ್ ಕೇಳ ಅಂತ ಹೇಳೋಕೆ ನಾನುಮ್ಮಿ ಇದ್ದೀನಿ ಮಾತ್ ಕೇಳೋ ಟೈಗರ್ ನಿನ್ನ ಪಾಪو ಇದ್ದೀ ಆ ಇದ್ದಾಳೆ

್ರು ನೋಡಿದ್ರಿ ಬಾಳೆನ್ ಸ್ಪೆಷಲ್ ಇರ್ಲಿಲ್ಲ ಹಂಗ ಲೇಸಿ ಡೇನಾ ಅಂತ ಹೇಳ್ಬಹುದು ಸೊ ಇವತ್ತಿನ ಬ್ಲಾಗ್ ನಾ ಇಲ್ಲಿಗ ಮುಗ್ಸಾಕತೀನಿ ಇವತ್ತಿನ ಬ್ಲಾಗ್ ಹೆಂಗ ಅನಿಷ್ಟು ನನ್ನ ಜೊತೆ ಕಮೆಂಟ್ ಸೆಕ್ಷನ್ ಕೇಳ್ರಿ ಇನ್ನೂ ತನಕ ನೀವು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ನಿಮ್ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ಸ್ ಎಲ್ಲರ ಜೊತೆ ಈ ಬ್ಲಾಗ್ ಶೇರ್ ಮಾಡ್ರಿ ಮತ್ ಸಿಗ್ತೀನಿ ನೆಕ್ಸ್ಟ್ ಬ್ಲಾಗ್ ಬಾಯ್ ಬಾಯ್ ಚನು ಬಾಯ್ ಹೇಳು ಬಾಯ್ ಹೇಳು ಬಾಯ್ ನಾಳೆ ಸಿಗ್ತೀನಿ 来，谢谢你。